ನಾನು ನಿಮ್ಮ ಎದುರಾಳಿಯನ್ನು ಕೂಡ ಸಂದರ್ಶನ ಮಾಡ್ತಿದ್ದೆ. ಇಡೀ ಬೆಂಗಳೂರಲ್ಲಿ 5 ಕಸದ ಪ್ಲಾಂಟ್ಗಳನ್ನ ನಮ್ಮ ಕ್ಷೇತ್ರಕ್ಕೆ ತಂದುಬಿಟ್ಟಿದ್ದಾರೆ. ಯಶವಂತಪುರವನ್ನು ಕಶವಂತಪುರ ಮಾಡಿಬಿಟ್ಟವ್ರೆ ಅಂತ ನಿಮ್ಮಲ್ಲಿ ಆರೋಪ ಮಾಡ್ತಾರೆ ಅವರು. ನಾನು ಶಾಸಕ ಆಗಕ್ಕಿಂತ ಮುಂಚೆನೇ ಅವೆಲ್ಲ ಕೂಡ ಸ್ಯಾಂಕ್ಷನ್ ಆಗಿರುವು 2008-13 ಅವಧಿ. ಹೌದೌದು, ಅಲ್ಲ 8 ಆಗಿರುವುದಕ್ಕಂಥದ್ದು. ಓಕೆ, ನನ್ನ ಪೀರಿಯಡಲ್ಲಿ ಒಂದೇ ಒಂದು ಕೂಡ ಸ್ಯಾಂಕ್ಷನ್ ಆಗಿಲ್ಲ. ನಾನು 13 ಎಮ್ ಎಲ್ ಎ ಆದಾಗಲೇ ಇವ್ರ ಹಿಂದೆ ಪೂಜೆ ಮಾಡಿದಾರಲ್ಲ, ಹಿಂದೆ ಇದ್ದಂಥವರು ಅದನ್ನು ಪೂಜೆ ಮಾಡಿದ್ದಾರೆ. ಈಗ 2 ಸ್ಟಾಪ್ ಮಾಡಿಸಿದ್ದೇವೆ. ಓಕೆ, 2005 ಸ್ಟಾಪ್ ಮಾಡಿಸಿದ್ದೇವೆ. ಇನ್ನು ಮುಂದಕ್ಕೆ ಅದನ್ನು ತಿಪ್ಪೇನಲ್ಲಿದ್ದು ಸ್ಟಾಪ್ ಮಾಡಿಸೋಕ್ಕೆ ಹೇಳಿದ್ದೇನೆ. ಯಾವುದಾದ್ರು 5 ನನ್ನ ಕ್ಷೇತ್ರದಲ್ಲಿ ಇರಬೇಕು ಅಂತಕ್ಕಂಥದ್ದು. ಆಮೇಲೆ ಅದನ್ನು ಕೂಡ ಇವರು ಪೊಲಿಟಿಕಲ್ಗೆ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಹೋದ ಸಾರ 19 ನಾನು ಗೆದ್ದರೆ, ಇದೇ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿಯವರು ಗೆದ್ದರೆ 1 ಕಸದ ಘಟಕ ಮುಚ್ಚಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಅಲ್ಲಿ. ಓಕೆ, ಅವರು 1 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದರು. 5 ಒಂದೇ ಒಂದು ಕೂಡ ಮುಚ್ಚಲಿಲ್ಲ. ನಾನು ಮಂತ್ರಿಯಾಗಿ 2 ಕ್ಲೋಸ್ ಮಾಡಿಸಿದೆ. ಒಂದೇ ಒಟ್ಟಿಗೆ ಒಂದೇ ಸಾರಿ ಕ್ಲೋಸ್ ಮಾಡೋಕ್ಕಾಗಲ್ಲ. ಓಕೆ, ಅಂತಂದವಾಗಿ 2 ಈಗ ಕ್ಲೋಸ್ ಆಗಿದೆ. ಅವರಿಗೆ ಕ್ಲೋಸ್ ಆಗೋದು ಬೇಕಾಗಿಲ್ಲ, ಪ್ರತಿ ಚುನಾವಣೆಯಲ್ಲೂ ಇದನ್ನು ಹೇಳ್ತಾರೆ. ಓಕೆ, ಕಸದ ಘಟಕ ಅವರ ಚೀಫ್ ಮಿನಿಸ್ಟರ್ ಇದ್ದಾಗ ಒಂದೇ ಒಂದು ಮುಚ್ಚ ನಿದರ್ಶನ ಒಂದೂ ಇಲ್ಲ. ಕುಮಾರಸ್ವಾಮಿಯವರ ಕೈಯಲ್ಲಿತ್ತು, ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ. 1 ಸಮ್ಮಿಶ್ರ ಸರ್ಕಾರ ಇತ್ತಲ್ಲ 19 ಏನು ಹೇಳಿದ್ರು ಇವರು ಅಲ್ಲೇ ಅದೇ ಸ್ಪಾಟಲ್ಲಿ, ಈ ಕಸದ ಘಟಕನ ನಾನು ಚೀಫ್ ಮಿನಿಸ್ಟರ್ ಆಗಿ 1 ಇದು ಮುಚ್ಚಿಸ್ತೀನಿ ಅಂತ, ಇವನು ನನ್ನ ಗೆಲ್ಸಿದ್ರೆ ಮುಚ್ಚಿಸ್ತೀನಿ ಅಂತ. 1 ವರ್ಷ ಅವರ ಚೀಫ್ ಮಿನಿಸ್ಟರ್ ಇದ್ರು ಸಮ್ಮಿಶ್ರ ಸರ್ಕಾರ, ಆಗ ಮುಚ್ಚಿಸ್ಬೋದಾಯ್ತು. ಆಗ ಮುಚ್ಚಲಿಲ್ಲ. ಈಗ ತಿರ್ಗಾ ಅದೇ ಸ್ಪಾಟ್ಗೆ ಬಂದು 1 ಈ ಕಸದ ಘಟಕನ ಮುಚ್ಚಿನಿ ಅಂತ ಈ ಮನ್ಮನೆ ತಿರ್ಗಿ ಅದೇ ಸ್ಪಾಟಲ್ಲಿ ಮೀಟಿಂಗ್ ಮಾಡಿ ಹೇಳಿದ್ದಾರೆ.